ಹಾಯ್ ಫ್ರೆಂಡ್ಸ್, ನಮ್ಮ ಎಮ್ಮೆ ಪ್ಯಾರಡೈಸ್ಗೆ ನಮಸ್ಕಾರ. ಇವತ್ತು ನಾನು ಏನು ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಕಾಯಿ ಸಾರನ್ನ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂದರೆ, ಒಂದು ಕಪ್ಪು ಹಸಿ ಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸದಾಗಿ ಕಟ್ ಮಾಡಿಟ್ಕೋಬೇಕು. ಒಂದು ಅರ್ಧ ಕಪ್ಪು ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಹೀಗೆ ಮೆತ್ತಿಗೆ ಬೇಯಿಸಿಟ್ಕೊಳ್ಬೇಕು. ಹೀಗೆ ಬೇಯಿಸಿಟ್ಕೊಳ್ಳೋದ್ರಿಂದ ನಮಗೆ ಸಾರು ತುಂಬ ಫಾಸ್ಟಾಗಿ ಆಗುತ್ತೆ. ಒಂದು ಎರಡು ಟೊಮಾಟೋನ ಇಲ್ಲ ಹೀಗೆ ಸಣ್ಣಗಾಗಿ ಹೆಚ್ಚಿಟ್ಕೋಬೇಕು. ಒಂದು 4-5 ಹಸಿಮೆಣಸಿನ್ಕಾಯಿ ತೊಗೋಬೇಕು. ಹುಳಿಗೋಸ್ಕರ ಒಂದು ಸ್ವಲ್ಪ ಹುಣಸೆಹಣ್ಣು ಆದರೂ ಪರವಾಗಿಲ್ಲ, ಒಂದು ನಿಂಬೆಕಾಯಿ ಆದರೂ ಪರವಾಗಿಲ್ಲ. ಹುಣಸೆಹಣ್ಣು ಆಗೋದಾದರೆ ಒಂದು 5 ನಿಮಿಷ ನೀರಲ್ಲಿ ನೆನೆಸಿಟ್ಕೋಬೇಕು. ಒಂದು ಸ್ವಲ್ಪ ತೊಗೊಂಡ್ರೆ ಸರೋಗುತ್ತೆ. ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರುವ ಹಸಿ ಶುಂಠಿನ ತೊಗೋಬೇಕು. ಒಂದು 1/2 ಚಮಚ ಆದರೆ ಸಾಕು. ಒಂದು ಚಮಚ ಉಪ್ಪು ತೊಗೋಬೇಕು. ಒಂದು ಸ್ವಲ್ಪ ಕರಿಬೇವು, ಇನ್ನು ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೋಸ್ಕರ ಸಾಸಿವೆ, ಜೀರಿಗೆ, ಇನ್ನು ಒಂದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ತೊಗೋಬೇಕು. ಆದರೆ ಇವಾಗ ಮೊದಲದಾಗಿ ಏನು ಮಾಡಬೇಕಂದ್ರೆ, ನಾವು ತೊಗೊಂಡಿರುವ ಹಸಿ ಕೊಬ್ಬರಿ ಪೀಸಸ್ನ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಮಿಕ್ಸಿ ಜಾರಲ್ಲಿ ಈ ಕೊಬ್ಬರಿ ಹಾಕ್ಕೊಂಡು ಕೊಬ್ಬರಿ ಹಾಲನ್ನು ತೆಗೆದಿಟ್ಕೋಬೇಕು. ನಾವು ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಕೊಬ್ಬರಿ ಹಾಲನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ವ, ನಾವು ಕೊಬ್ಬರಿ ಹಾಲನ್ನ ಮಿಕ್ಸಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ವಾಟ್ರ್ ಕೂಡ ಆ್ಯಡ್ ಮಾಡ್ಕೋಬೇಕು. ಆದರೆ ಇವಾಗ ನಾವೇನು ಮಾಡಬೇಕು ಅಂದರೆ, ನಾವು ತೊಗೊಂಡಿರೋ ಮೆಣಸಿನ್ಕಾಯಿ ನೀವು ಬೇಕಾದರೆ ಮಿಕ್ಸಿಯಲ್ಲಾದರೂ ಕೂಡ ಗ್ರೈಂಡ್ ಮಾಡ್ಕೋಬೋದು. ಸಾಲ್ಟ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೋಬೇಕು ಇದರಲ್ಲೇ. ಈ 3 ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳೋಣ. ಇವಾಗ ನಾವು ಕೊಬ್ಬರಿ ಹಾಲನ್ನು ಇನ್ನು ಮೆಣಸಿನ ಪೇಸ್ಟ್ನ ಎರಡು ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀವಲ್ವ, ಇವಾಗ ನಾವೇನು ಮಾಡಬೇಕು ಅಂದರೆ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ. ಈ ಡಿಶ್ಗೆ ಎಣ್ಣೆನೂ ಜಾಸ್ತಿ ಬೇಕು ಆಗೋದಿಲ್ಲ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಇನ್ನು ಒಣಮೆಣಸಿನ್ಕಾಯಿ ಹಾಕೊಂಡ್ಬಿಡ್ಬೇಕು. ಇದಾದಮೇಲೆ ಶುಂಠಿ ಪೀಸಸ್ನ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಕರಿಬೇವನ್ನು ಕೂಡ ಸೇರಿಸ್ಕೋಬೇಕು. ಇದಾದಮೇಲೆ ಹಸಿಮೆಣಸಿನ ಪೇಸ್ಟ್ ಕೂಡ ಹಾಕೊಂಡ್ಬಿಡ್ಬೇಕು. ಒಂದು 2 ಮಿನಿಟ್ಸ್ ಫ್ರೈ ಮಾಡಬೇಕು, ಆವಾಗಲೇ ನಮಗೆ ಟೇಸ್ಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಇವಾಗ ನಾವು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೋಸ್ ಕೂಡ ಹಾಕ್ಕೋಬೇಕು. ಟೊಮ್ಯಾಟೋಸ್ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಮೆತ್ತಗೆ ಬೇಯಿಸ್ಕೋಬೇಕು. ಬಾಟರ್ ಅದೇನು ಆ್ಯಡ್ ಮಾಡೋ ಅಗತ್ಯ ಇರೋದಿಲ್ಲ. ಬೇಯದ್ರೊಳಗಡೆ ನಾವೇನು ಮಾಡಬೇಕು ಅಂದರೆ, ನೆನೆಸಿಟ್ಟಿರೋ ಹುಣಸೆಹಣ್ಣನ್ನ ರಸ ತೆಗೆದಿಟ್ಕೊಳ್ಳೋಣ. ಇವಾಗ ನಮಗೆ ಟೊಮೆಟೋಸ್ ಎಲ್ಲ ಮೆತ್ತಿಗೆ ಬೆಂದಾಯಿತು. ಇವಾಗ ನಾವೇನು ಮಾಡಬೇಕು ಅಂದರೆ, ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ ಇದರಲ್ಲಿ. ಹಾಗೆ ಹುಣಸೆ ಹುಳಿನ ಕೂಡ ಹಾಕ್ಕೊಂಡ್ಬಿಡ್ಬೇಕು. ಆಮೇಲೆ ನಾವು ತೆಗೆದಿಟ್ಕೊಂಡಿರೋ ಕೊಬ್ಬರಿ ಹಾಲನ್ನು ಕೂಡ ಬೆರೆಸ್ಕೋಬೇಕು ಇದರಲ್ಲೇ. ಇವೆಲ್ಲ ಹಾಕಿದ್ಮೇಲೆ ನಾವು ಇವನ್ನೆಲ್ಲ ಬೆರೆಸಿದ್ಮೇಲೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು 5-10 ನಿಮಿಷದವರೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಆವಾಗಲೇ ನಮಗೆ ಟೇಸ್ಟಿನ ಫ್ಲೇವರ್ ಇನ್ಕ್ರೀಸ್ ಆಗುತ್ತೆ. ಸಾರು ಇವಾಗ ನಮಗೆ ಚೆನ್ನಾಗಿ ಬಾಯ್ಲಿಂಗ್ ಸ್ಟೇಜಲ್ಲಿ ಬಂತಲ್ವ, ಇವಾಗ ಫೈನಲ್ಲಾಗಿ ನಾವೇನು ಮಾಡಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನು ಬೆರೆಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಬಿಟ್ಟು ನಾನು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಸಾರನ್ನು ನಾವು ಒಂದು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ಕೊಂಬಿಡೋಣ. ಬಿಸಿ ಬಿಸಿಯಾದ ಕಾಯಿ ಸಾರು ರೆಡಿ ಆಗಿದೆ ಫ್ರೆಂಡ್ಸ್. ಈ ರೆಸಿಪಿನ ನಿಮಗೂ ಇಷ್ಟ ಆಗೋದಾದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ರಿಲೇಟಿವ್ಸ್ಗೂ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನಿಮಗೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಇನ್ನೊಂದು ಒಳ್ಳೆ ರೆಸಿಪಿಯಲ್ಲಿ ನಾವು ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.